ನಮಸ್ತೆ ರೈತ ಮಿತ್ರರೆ, ಈ ಒಂದು ವಿಡಿಯೋ ನಾನು ಇವಾಗ ಅಡಿಕೆಯಲ್ಲಿ ಗೋಟು ಯಾವ ಟೈಪ್ ಸೆಲೆಕ್ಟ್ ಮಾಡಬೇಕು ಅಂತ ಈ ವಿಡಿಯೋಲ್ಲಿ ನಾನು ಇವಾಗ ಗೋಟ್ ಎಳಿತದರೆ ನೋಡ್ಬೋದು. ಸುಮಾರು ಒಂದು 45-50 ಹತ್ತತ್ರ ಮತ್ತು 60+ up to 65-ವರೆಗೂ 45-55-60 ವರ್ಷದ್ದು ಏನು ಗಿಡ ಇರುತ್ತಲ್ಲ ಆ ಗಿಡದಲ್ಲಿ ಮಾತ್ರ ನಾವು ಗೋಟನ್ನು ಸೆಲೆಕ್ಟ್ ಮಾಡಬೇಕು. ಅದೇ ಆದಷ್ಟು ಏನಪ್ಪ ಅಂತಂದರೆ ರೋಗ ಇವಾಗ ರೋಗ ಇಲ್ಲದೆ ಅಂದರೆ ಆರೋಗ್ಯವಾದ ಒಂದು ಗಿಡ ನೋಡಿ ಅದರೊಳಗೆ ನಾವು ಗೋಟ್ ಸೆಲೆಕ್ಟ್ ಮಾಡಬೇಕು. ಗೋಟ್ ತೊಗೊಂಡಾಗ ನಾವು ಗೋಟನ್ನು ನೀರಲ್ಲಿ ನಾವು ಒಂದು ಬಕೆಟ್ ನೀರಲ್ಲಿ ಸುಮಾರು ಒಂದು 1/4 kg 1 kg ಗೋಟ್ ಹಾಕಿದಾಗ ಯಾವ ಗೋಟು ನೀರಲ್ಲಿ ಮುಳುಗುತ್ತೆ ಆ ಗೋಟು ಚೆನ್ನಾಗಿದೆ ಅಂತ. ಈ ಮೇಲೆ ತೇಲ್ತಿರೋಂಥ ಗೋಟು ನಮಗೆ ಸಸಿ ಮಾಡೋಕ್ಕೆ ಬರೋಲ್ಲ, ಅಂದರೆ ಬೀಜದ ಗೋಟು ಆಗಿರೋಲ್ಲ. ಅದು ನಾವು ತೆಗೆದು ನಮ್ಮನ್ನ ಬೇರೆ ಅಡುಗೆಯಲ್ಲಿ ಏನು ಯೂಸ್ ಮಾಡ್ತೀವಿ ಅದು ಮಾಡ್ಕೋಬೋದು. ಏನು ಇವಾಗ ಯಾವ ಇವಾಗ ನಾವು ಗೋಟ್ ತೊಗೊಂಡಿರ್ತೀವಿ ಯಾವ ಗೋಟು ನೀರಲ್ಲಿ ಮುಳುಗಿರುತ್ತದೆ ಆ ಗೋಟನ್ನು ನಾವು ಬೀಜಕ್ಕೋಸ್ಕರ ಯೂಸ್ ಮಾಡಿ ಸಸಿ ಮಾಡೋದು ತುಂಬ ತುಂಬ ಒಳ್ಳೆಯದು. ಯಾಕಂತಂತಂದರೆ ಎಳೆ ಗೋಟು ತೊಗೊಂಡು ಅಥವಾ ಡ್ಯಾಮೇಜ್ ಆಗಿರೋಂಥ ಗೋಟ್ ತೊಗೊಂಡಾಗೂ ಸಸಿ ಆಗುತ್ತೆ. ಬಟ್ ಫ್ಯೂಚರಲ್ಲಿ ಸಾಕಷ್ಟು ಕೊಳೆ ರೋಗ ಆಗಲಿ ಬೇರೆ ಯಾವ್ದಾರ ರೋಗ ಆದರೂ ಬೇಗ ಸುಲಭವಾಗಿ ಅಟ್ಯಾಚ್ ಆಗುತ್ತೆ. ಈ ಒಂದು ಬೇಸಿಗೆ ಕಾಲದಲ್ಲಿ ಲಾಸ್ಟ್ ಟೈಮು ಸಾಕಷ್ಟು ಗಿಡಗಳಿಗೆ ತೊಂದರೆ ಆಗಿದೆ. ತೊಂದರೆ ಏನಪ್ಪ ಅಂದರೆ ಸುಳ್ಳಿಯಲ್ಲಿ ಕೊಳೆ ರೋಗ ಬಂದಿರೋಂಥದ್ದು ಮತ್ತು ಇದು ಕೆಂಪು ಜಿಗಿಯಿಂದ ಚುಕ್ಕಿ ರೋಗ ಬಂದು ಸುಳ್ಳಿ ರೋಗ ಆಗಿರೋಂಥದ್ದು ಮತ್ತು ಚೆಂಡು ಮುರಿದು ಬಿದ್ದಿರೋಂಥದ್ದು ಒಳಗೆ ಕೊಳೆ ಆಗಿಬಿಟ್ಟೇ ಚೆಂಡು ಮುರಿದಿರೋಂಥದ್ದು ಒಳಗೆ ನಾವು ತೆಗೆದು ನೋಡಿದಾಗ ತುಂಬ ಎಲ್ಲ ಕೊಳೆ ಆಗಿರೋಂಥದ್ದು ನಾವು ಕಾಣ್ತಿದ್ದೀವಿ. ಈ ಒಂದು ಬೇರೆ ಕೊಳೆನೂ ಆಗಿದೆ. ಈ ಒಂದು ಸೀಕ್ವೆನ್ಸಲ್ಲಿ ಈ ವಿಡಿಯೋ ನಂತರನೇ ಇನ್ನೊಂದು ವಿಡಿಯೋನೂ ಕೊಡ್ತಾ ಇದ್ದೀನಿ. ಆ ವಿಡಿಯೋಲ್ಲಿ ಇವಾಗ ಏನಿದು ಗಿಡ ಕೊಳೆ ಹೆಂಗಾಗಿದೆ ಮತ್ತು ಗಿಡ ಡ್ಯಾಮೇಜ್